ವೆಲ್ಕಮ್ ಬ್ಯಾಕ್. ಆರರಿಂದ ಎಂಟನೇ ತರಗತಿವರೆಗೆ ಶಾಲೆ ಆರಂಭಕ್ಕೆ ಸರ್ಕಾರ ಆಲ್ರೆಡಿ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸೆಪ್ಟೆಂಬರ್ 6 ಅಂತಂದ್ರೆ ಮುಂದಿನ ಸೋಮವಾರದಿಂದ ಶಾಲೆ ಆರಂಭ ಆಗುತ್ತೆ. ಅದರಲ್ಲಿ ಒಂದ್ ಕಂಡೀಷನ್ ಏನು ಅಂತಂದ್ರೆ, ಅಫ್ಕೋರ್ಸ್ ಕೊರೋನಾ ರೂಲ್ಸ್ ಫಾಲೋ ಮಾಡಲೇಬೇಕು. ಅದ್ರ ಜೊತೆಯಲ್ಲಿ ಈ ಪಾಸಿಟಿವಿಟಿ ರೇಟ್ ಕಡಿಮೆ ಇರುವಂತ ತಾಲೂಕುಗಳಲ್ಲಿ ಶಾಲೆ ಆರಂಭ ಆಗುತ್ತೆ. 6, 7, 8ನೇ ತರಗತಿ ಶೇಕಡಾ 2ಕ್ಕಿಂತ ಕಡಿಮೆ ಇರುವಂತ ತಾಲೂಕುಗಳಲ್ಲಿ ಶಾಲೆ ಆರಂಭವಾಗುತ್ತೆ. ವಾರದಲ್ಲಿ 5 ದಿನ ಮಾತ್ರ ತರಗತಿಗಳು ನಡೆಯುತ್ತೆ. ಅಂದ್ರೆ ಸೋಮವಾರದಿಂದ ಶುಕ್ರವಾರ ತನಕ ಶಾಲೆ ನಡೆಯುತ್ತೆ, ತರಗತಿಗಳು ನಡೆಯುತ್ತೆ. ಇನ್ನು ಶನಿವಾರ ಭಾನುವಾರ 2 ದಿನ ಶಾಲೆಯನ್ನ ಸ್ವಚ್ಛತೆ ಮಾಡಬೇಕಲ್ಲ, ಸ್ಯಾನಿಟೈಸ್ ಮಾಡೋದಿರ್ಬೋದು, ಇಂತಹ ಕಾರ್ಯಗಳಿಗೆ ಬಳಕೆ ಮಾಡಿಕೊಳ್ಳುತ್ತಾರೆ. ಇನ್ನು ಬ್ಯಾಚ್ ಪದ್ಧತಿಯಲ್ಲಿ ತರಗತಿಗಳು ಆರಂಭ ಆಗುತ್ತೆ ಅಂತ ಕೋವಿಡ್ ಸಭೆ ಆದ್ಮೇಲೆ ಸಚಿವ ಆರ್ ಅಶೋಕ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಶಾಲೆಗಳ ಸಂಬಂಧಪಟ್ಟಂತೆ ನಮ್ಮ ಸಚಿವರು ಇಲ್ಲೇ ಇದ್ದಾರೆ, ನಾಗೇಶ್ ಅವರು. ಸೊ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದಿರಿ, ಮತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಿರಿ, ತಜ್ಞರ ಜೊತೆ ಚರ್ಚೆ ಮಾಡಿದಿರಿ. ಶೇಕಡಾ 2 ಪಾಸಿಟಿವ್ ದರ ಕಡಿಮೆ ಇರುವ ತಾಲೂಕುಗಳಲ್ಲಿ ತಾಲೂಕುಗಳಲ್ಲಿ 6, 7, 8ನೇ ತರಗತಿಯನ್ನ ಕೋವಿಡ್ನ ಎಲ್ಲಾ ಮಾರ್ಗಸೂಚಿಗಳನ್ನ ಪಾಲನೆ ಮಾಡಿ 6ನೇ ತಾರೀಕಿಂದ ಶಾಲೆಗಳನ್ನ ತೆರೆಯುವಂತಕ್ಕೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಅದು ದಿನ ಬಿಟ್ಟು ದಿನ ಮಾಡಬೇಕು, ಶೇಕಡಾ 50 ಹಾಜರಾತಿ ಇರಬೇಕು. ವಾರದಲ್ಲಿ ಮೊದಲು 6 ದಿನ ಇತ್ತು, ಏನು 9th, 10th, 11th ಇವೆಲ್ಲ 6 ದಿನ ಶಾಲೆ ನಡೀತಾ ಇತ್ತು. ಇದಕ್ಕಾಗಲ್ಲ, 6, 7, 8ನೇ ತಾರೀಕು 5 ದಿನ ಶಾಲೆ ನಡೆಯಕ್ಕೆ ಅವಕಾಶ ಕೊಡಿ. 5 ಡೇಸ್, 1 ತಿಂಗಳು ಇದ್ರ ನೋಡ್ತೀರಿ, 5 ಡೇಸ್ ಮಾತ್ರ. 5 ಡೇಸ್ ಅಲ್ಲಿ 2 ಡೇಸ್ ಅನ್ನ ಕ್ಲೀನ್ ಅಪ್ ಮಾಡುವಂತದಕ್ಕೆ, 2 ದಿನ ಅದನ್ನ ಪಾಕ್ ಮಾಡೋದು, ಏನೇನು ಕೋವಿಡ್ ನಿಯಂತ್ರಣ ಮಾಡುವಂತದಕ್ಕೆ ಏನೇನು ಮೆಡಿಸನ್ನ ಸಿಂಪಡಿಕೆ ಮಾಡಬೇಕು, ಕ್ಲೀನ್ ಮಾಡಬೇಕು, ಅದಕ್ಕೆ 2 ಡೇಸ್. ಸಣ್ಣ ಮಕ್ಕಳಿರೋದ್ರಿಂದ ಕ್ಲೀನ್ ಅಪ್ ಮಾಡೋಕೆ 2 ಡೇಸ್ ಅನ್ನ ಅವಕಾಶವನ್ನ ಮಾಡಿಕೊಟ್ಟಿದ್ರಿ. ಅದು 6, 7, 8ನೇ ತರಗತಿಗೆ ಸಂಬಂಧಪಟ್ಟಂತೆ. ಹೌದು, ಅಷ್ಟೇ ಕರೆಕ್ಟ್. ಸೋಮವಾರದಿಂದ ಶುಕ್ರವಾರದವರೆಗೂ ಶನಿವಾರ ಭಾನುವಾರ ಇದನ್ನು ಸ್ಯಾನಿಟೈಸ್ ಮಾಡುವಂತದಕ್ಕೆ, ಕ್ಲೀನ್ ಅಪ್ ಮಾಡುವಂತದಕ್ಕೆ ಅವಕಾಶ. ಅದು ದಿನ ಬಿಟ್ಟು ದಿನ ಅಂದ್ರೆ ಆಲ್ಟರ್ನೇಟಿವ್ ಮಕ್ಕಳು ಬರ್ತಾರೆ, ಡೈಲಿ ನಡೆಯುತ್ತೆ ಸ್ಕೂಲು, ಮಕ್ಕಳು ಬರೋದು ಆಲ್ಟರ್ನೇಟಿವ್ ದಿನ ಬರ್ತಾರೆ. ಈಗ 50 ಇವಾಗ 30 ಜನ ಮಕ್ಕಳಿದ್ರೆ 15 ಜನ ಮಕ್ಕಳು ಬರ್ತಾರೆ, ಒಂದಿನ ಲೀವ್ ಅವ್ರಿಗೆ, ಮತ್ತೆ 15 ದಿನ ಬರ್ತಾರೆ ಆಲ್ಟರ್ನೇಟಿವ್ ಡೇ. ಆಫ್ಡೇನೆ ತನಗೆ ಈಗ ಹೆಂಗಿದೆ ಹಂಗೆ, 10th ವರ್ಗೂ ಹೇಗಿದೆ. ಇದು ಆರ್ ಅಶೋಕ್ ಅವ್ರ ಮಾಹಿತಿ. ಸಭೆ ಆದ್ಮೇಲೆ ಅವ್ರ ಮಾಹಿತಿ ಕೊಡ್ತಾ ಹೇಳ್ತಾ ಇದ್ರು, ಬ್ಯಾಚ್ ಪದ್ಧತಿಯಲ್ಲಿ ತರಗತಿಗಳನ್ನ ಆರಂಭ ಮಾಡ್ತೀವಿ. ಮುಂದಿನ ಸೋಮವಾರದಿಂದ ಈಗ 6, 7, 8ನೇ ತರಗತಿಗಳು ಆರಂಭ ಆಗುತ್ತೆ. ದಿನ ಬಿಟ್ಟು ದಿನ ಶಾಲೆಗೆ ಮಕ್ಕಳು ಬರಬೇಕಾಗುತ್ತೆ. ಸೋಮವಾರದಿಂದ ಶುಕ್ರವಾರ ತನಕ ತರಗತಿಗಳನ್ನ ಅಟೆಂಡ್ ಮಾಡಬೇಕು. ಅಂದ್ರೆ ವಾರದಲ್ಲಿ 5 ದಿನ ತರಗತಿಗಳಿಗೆ ಅವಕಾಶ ಇರುತ್ತೆ. ಅದರಲ್ಲಿ ಈಗ ಶನಿವಾರ ಭಾನುವಾರ ಅವರಿಗೆ ರಜೆ ಇರುತ್ತೆ. ರಜೆ ಕೊಡೋದ ಕಾರಣ ಏನು ಅಂತಂದ್ರೆ, ಒಂದ್ಸಗೇನ ಅದೇ ಕೋವಿಡ್ ಪ್ರೋಟೋಕಾಲ್ ಫಾಲೋ ಮಾಡಬೇಕಲ್ಲ ಅಂತಂದ್ರೆ, ಸ್ಯಾನಿಟೈಸ್ ಮಾಡೋದು, ಸ್ವಚ್ಛತಾ ಕಾರ್ಯವನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಶನಿವಾರ ಭಾನುವಾರ 2 ದಿನ ರಜೆಯನ್ನ ಕೊಡಲಾಗುತ್ತೆ ಅಂತ. ಇನ್ನು ಪಾಸಿಟಿವಿಟಿ ರೇಟ್ 2ಕ್ಕಿಂತ ಕಡಿಮೆ ಇರುವಂತ ತಾಲೂಕುಗಳಲ್ಲಿ ಮುಂದಿನ ಸೋಮವಾರದಿಂದ 6, 7, 8ನೇ ತರಗತಿಗಳು ಆರಂಭ ಆಗುತ್ತೆ. ಈ ಬಗ್ಗೆ ಮಾತಾಡೋದಕ್ಕೆ ಶಿಕ್ಷಣ ತಜ್ಞರಾಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಅವರು, ನಮಸ್ಕಾರ. ನಮಸ್ಕಾರ. ಸರ್ಕಾರದ ಈ ನಿರ್ಧಾರ ನೀವು ಸ್ವಾಗತ ಮಾಡ್ತೀರಾ? ಯಾಕಂದ್ರೆ ತಜ್ಞರೇ ಅಭಿಪ್ರಾಯ ಕೊಟ್ಟಿದ್ದು ಶಾಲೆ ಆರಂಭ ಮಾಡಬಹುದು ಅಂತ. ನಿಮ್ ಫಸ್ಟ್ ರಿಯಾಕ್ಷನ್? ಸರ್ಕಾರದ ನಿರ್ಧಾರ ಅಂದ್ರೆ ಪಾರ್ಷಲ್ ಆಗಿದೆ, ಅದು ಪೂರ್ಣ ನಿರ್ಧಾರ ಮಾಡುವುದಾಗಿತ್ತು. ಈಗ ನಿಜವಾದ ಶಾಲೆಗೆ ಹೋಗ್ಬೇಕೆಂಬ ಹಪಾಹಪಿ 1ನೇ ಕ್ಲಾಸ್ ನ ಮಕ್ಕಳಿಂದ 5ನೇ ಕ್ಲಾಸ್ ನ ಮಕ್ಕಳ ಇವರೆಗೂ ಇದೆ. 6ನೇಯಿಂದ ನಂತರ ಮಾತ್ರ ಅಲ್ಲ ಅದಿರೋದು, ಬಾಲವಾಡಿ ಮಕ್ಕಳಿಗೆ ಕೂಡ ಶಾಲೆಗೆ ಹೋಗ್ಬೇಕೆಂಬ ಹಪಾಹಪಿ ಇರ್ತದೆ ಮನಸ್ಸೊಳಗೆ, ಅದನ್ನ ನಾವು ಕಂಡಿದ್ದೇವೆ. ಆ ದೃಷ್ಟಿಯಿಂದ ಯಾವ ಸುರಕ್ಷತೆಗಳನ್ನು 6ನೇ ನಂತರ ತಗೊಳ್ಬಹುದಾ, ಅದನ್ನು 1ನೇ ನಂತರವೂ ತಗೊಳ್ಳಿಕ್ ಸಾಧ್ಯ ಇದೆ ಅಂತ ಒಂದು ಪರಿಸ್ಥಿತಿಯನ್ನು ನಾನು ಅವಲೋಕಿಸಿದ್ದೇನೆ. ಹಾಗಾಗಿ ಆ ತರ ತೀರ್ಮಾನ ತಗೊಂಡಿದ್ದಿದ್ರೆ ಪ್ರಾಯಶಃ ಇಡೀ ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲದೆ ಜಡ್ಡುಗಟ್ಟಿದ ಸಣ್ಣ ಮಕ್ಕಳನ್ನು ಹೆಚ್ಚು ಚುರುಕುಗೊಳಿಸಬಹುದಾಗಿತ್ತು, ಆಕ್ಟಿವ್ ಮಾಡಬಹುದಾಗಿತ್ತು,
ಮತ್ತು ಒಂದು ರೀತಿಯಿಂದ ಪಾಠಗಳ ಅವರ ಕಲಿಕೆಗೆ ನಿರಂತರತೆಯನ್ನು ಕೊಡಬಹುದಾಗಿತ್ತು ಅಂತ ನಂಗೆ ಅನ್ನಿಸ್ತದೆ. ನೀವು ಹೇಳಿದ್ ಕರೆಕ್ಟ್ ಇರಬಹುದು, ಬಟ್ ಹಂತ ಹಂತವಾಗಿ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಸರ್ಕಾರ ಈಗ ನಿರ್ಧಾರಕ್ಕೆ ಬಂದಿದೆ. ಹಬ್ಬ ಆದ್ಮೇಲೆ ನೋಡೋಣ ಸರ್, ನೀವು ಹೇಳಿದಂಗೆ ಒಂದರಿಂದ ಐದನೇ ತರಗತಿಗಳು ಆರಂಭ ಆಗುತ್ತೆ, ಸರ್ಕಾರ ನಿರ್ಧಾರ ಏನಾಗಿರುತ್ತೆ ಅಂತ ಆವಾಗಿನ ಕಂಡೀಷನ್ ನೋಡಿಕೊಂಡು. ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.